ಡ್ರಗ್ಸ್ ದಂಧೆ ವಿರುದ್ಧ ನಾವು ಕಠಿಣ ಕ್ರಮ ಕೈಗೊಂಡಿದ್ದೀವಿ ದಂಧೆಯಲ್ಲಿ ಭಾಗಿಯಾದವರು ಹೇಗೆ ಜೈಲಲ್ಲಿದ್ದಾರೆ ನಿಮಗೆ ಗೊತ್ತು ಹೈ ಪ್ರೊಫೈಲ್ ಲೋ ಪ್ರೊಫೈಲ್ ಅನ್ನೋದು ನಮ್ಮಲ್ಲಿ ಇರಲ್ಲ ನಮ್ಮ ದೃಷ್ಟಿಯಲ್ಲಿ ಆರೋಪಿಗಳಂದರೆ ಅವರು ಆರೋಪಿಗಳು ಅಷ್ಟೇ ಹೇಗಂತ ಕಲಬುರಗಿಯಲ್ಲಿ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಹೈ ಪ್ರೊಫೈಲ್ ಯಾಕೆಂದರೆ ಇಂತಹ ಒಂದು ಸೆಲೆಬ್ರಿಟಿಗಳು ಕೂಡ ಈ ಒಂದು ಕೇಸ್ನಲ್ಲಿ ಶಾಮೀಲಾಗಿರೋದ್ರಿಂದ ಇದು ಹೈ ಪ್ರೊಫೈಲ್ ಅನ್ನುವಂಥ ರೀತಿ ಹೇಳೋಕ್ಕಾಗಲ್ಲ ಆರೋಪಿಗಳು ಆರೋಪಿಗಳೇ ಕಳ್ಳರು ಕಳ್ಳರೆ ಅನ್ನುವಂಥ ಒಂದು ಸಾಮಾನ್ಯ ಯೋಚನೆಯಲ್ಲಿ ನಾವು ಇಂತಹ ತನಿಖೆಯನ್ನು ಮಾಡ್ತಾ ಇರ್ತೀವಿ ಅಂತ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಕಲಬುರಗಿಯಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಸಾಕಷ್ಟು ಜನರ ಹೆಸರು ಕೇಳಿಬಂದಿರೋದನ್ನು ಎಲ್ಲ ದೊಡ್ಡ ದೊಡ್ಡವರು ದುಡ್ಡಿದ್ದವರು ಸೊ ಹಾಗಾಗಿ ಇದು ಹೈ ಪ್ರೊಫೈಲ್ ಆಗೋದಕ್ಕೆ ಸಾಧ್ಯವೂ ಇಲ್ಲ ಲೋ ಪ್ರೊಫೈಲ್ ಆಗೋದಕ್ಕೂ ಸಾಧ್ಯವೂ ಇಲ್ಲ ಆರೋಪ ಆರೋಪ ಅಷ್ಟೇ ಆರೋಪಿಗಳು ಆರೋಪಿಗಳು ಅಷ್ಟೇ ಎಲ್ಲರನ್ನೂ ಹೇಗೆ ಟ್ರೀಟ್ ಮಾಡ್ತೀವೋ ಎಲ್ಲರನ್ನು ಹೇಗೆ ವಿಚಾರಣೆ ಮಾಡ್ತೀವೋ ಎಲ್ಲ ಕೇಸ್ಗಳನ್ನು ಹೇಗೆ ತನಿಖೆಯ ಹಾದಿಯನ್ನು ಹಿಡಿತೀವೋ ಸೊ ಹಾಗೆಯೇ ಈ ಕೇಸು ಕೂಡ ಅಷ್ಟೇ ಅನ್ನೋದು ಇಲ್ಲಿ ಸಾರಾಸಕ್ಟಾಗಿ ತಮ್ಮ ಒಂದು ಮಾತನ್ನು ತಿಳಿಸಿದ್ದಾರೆ ಯಾಕೆಂದರೆ ಆರೋಪಿಗಳು ಅಂದರೆ ಆರೋಪಿಗಳು ಅವರು ಸೆಲೆಬ್ರಿಟಿನೇ ಆಗಿರಬಹುದು ಹೈ ಪ್ರೊಫೈಲ್ ಸಂಸ್ಕೃತಿಯಿಂದಾನೇ ಬಂದಿರಬಹುದು ಆದರೆ ಇಲ್ಲಿ ಆರೋಪ ಮತ್ತು ಆರೋಪಿ ಸೊ ಇಷ್ಟರ ಮಾ ಇಷ್ಟರ ಮೇಲೆ ಮಾತ್ರ ನಾವು ತನಿಖೆಯನ್ನು ನಡೆಸ್ತೀವಿ ಅಂತ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಹೇಳಿಕೆ ಕೊಟ್ಟಿದ್ದಾರೆ ನಮಗೆ ಎಲ್ಲರೂ ಅಕ್ಯೂಸ್ಡ್ ಯಾವ ಪ್ರೊಫೈಲ್ ಇಲ್ಲ ಎಲ್ಲರೂ ಆರೋಪಿ ನಾವು ಅರೆಸ್ಟ್ ಮಾಡುವಾಗ ಬೇಲ್ ಅಪೋಸ್ ಮಾಡುವಾಗ ಯಾರ್ದು ಪ್ರೊಫೈಲ್ ನೋಡೋದಿಲ್ಲ ಹೈ ಪ್ರೊಫೈಲ್ ಯಾರ್ಯಾರಿಗೆ ತಾವು ಡಿಕ್ಲೇರ್ ಮಾಡಿದಿರಿ ಅದು ತಮ್ಮ ಗಮನಕ್ಕೆ ಬರ್ತದೆ ಲೋ ಪ್ರೊಫೈಲ್ ಯಾರಿಗೆ ತಾವು ಡಿಕ್ಲೇರ್ ಮಾಡಿದಿರಿ ಅದು ತಮ್ಮ ಗಮನಕ್ಕೆ ಬರಲ್ಲ ಆದರೆ ನಮಗೆ ಲೋ ಪ್ರೊಫೈಲ್ ಹೈ ಪ್ರೊಫೈಲ್ ಒಂದೇ ಸಾವಿರಾರು ಜನ ಜೈಲಲ್ಲಿ ಇದ್ದಾರೆ ಸಾವಿರಾರು ಜನ ಬೇಲ್ ಸಿಗದೆ ಜೈಲಲ್ಲಿ ಇದ್ದಾರೆ ಇನ್ನು ಮುಂದೆ ಕೂಡ ಇರ್ತಾರೆ ಅಂತ ನನ್ನ ಭರವಸೆ ಇದ್ದರೆ ಅವರು ಕೂಡ ಒಳಗೆ ಹೋಗ್ತಾರೆ ಇರಲಿಲ್ಲ ಅಂದರೆ ಏನೂ ಆಗೋದಿಲ್ಲ ಇನ್ವೆಸ್ಟಿಗೇಷನ್ ಆಗ್ತಾ ಇರುವಾಗ ನಾವು ಏನು ಹೇಳಿದರೆ ತಪ್ಪಾಗುತ್ತೆ ಇನ್ವೆಸ್ಟಿಗೇಷನ್ ಮುಗಿದ ಮೇಲೆ ಇಡೀ ಪ್ರಪಂಚಗೆ ಹೇಳ್ತೀವಿ ಸರಿ ವಿಜಯಪುರ